ಹಾಯ್ ಫ್ರೆಂಡ್ಸ್, ನಾಗವೇಣಿ ಆಚಾರ್ಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಮನೆಯಲ್ಲೇ ಸುಲಭವಾಗಿ ಬೇಲ್ಪುರಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದು ತುಂಬಾ ಈಸಿ. ಇದಕ್ಕೆ ಗ್ರೀನ್ ಚಟ್ನಿ ಹಾಗೂ ಮೀಠಾ ಚಟ್ನಿ ಎರಡು ಮಾಡಿ ಫ್ರಿಜ್ನಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡಿದ್ರೆ ಮಿಕ್ಕಿದೆಲ್ಲ ಸಾಮಗ್ರಿಗಳು ಮನೆಯಲ್ಲೇ ಇರುತ್ತೆ. ಸುಲಭವಾಗಿ ನೀವು ಈ ರೆಸಿಪಿನ ಮಾಡ್ಕೋಬೋದು. ಗ್ರೀನ್ ಚಟ್ನಿ ಹಾಗೂ ಮೀಠಾ ಚಟ್ನಿ ಮಾಡೋ ವಿಡಿಯೋ ರೆಸಿಪಿ ನಾನು ಪೋಸ್ಟ್ ಮಾಡಿದ್ದೀನಿ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇವಾಗ ಬೇಲ್ಪುರಿ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳೋಣ. ಒಂದು ದೊಡ್ಡ ಬೌಲಷ್ಟು ಕಡಲೆಪುರಿಯನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಆದಷ್ಟು ಕಡಲೆಪುರಿನ ಕ್ಲೀನ್ ಮಾಡಿ ಇಟ್ಕೊಬೇಕು, ಕಲ್ಲು ಎಲ್ಲ ಇರುತ್ತೆ. ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ಸೌತೆಕಾಯಿ, 2 ಟೇಬಲ್ ಸ್ಪೂನಷ್ಟು ಟೊಮೆಟೊ, ಸೇವ್ ಒಂದು 2 ಟೇಬಲ್ ಸ್ಪೂನಷ್ಟು, ಆಮೇಲೆ ಪಾಪಡಿ, ಪಾನಿಪುರಿಯಲ್ಲಿ ಉಳಿದಿರುವಂಥ ಪುರಿಗಳು ಇದ್ದರೆ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಈ ರೀತಿಯಾಗಿ ಫ್ಲ್ಯಾಟ್ ಆಗಿರುತ್ತಲ್ವ ಪುರಿಗಳು, ಇದನ್ನು ನೀವು ಈ ಬೇಲ್ಪುರಿಗೆ ಯೂಸ್ ಮಾಡ್ಕೋಬೋದು. ಆಮೇಲೆ ಇದು ಸ್ವಲ್ಪ ಮಸಾಲೆ ಕಡಲೆ ಬೀಜ, ಕಾಂಗ್ರೆಸ್ ಕಡಲೆ ಬೀಜ ಇಟ್ಕೊಂಡಿದ್ದೀನಿ. ಕಾಂಗ್ರೆಸ್ ಕಡಲೆ ಬೀಜ ರೆಸಿಪಿ ವಿಡಿಯೋ ನಾನು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಇದು ತುಂಬ ಚೆನ್ನಾಗಿರುತ್ತೆ, ಮನೆಯಲ್ಲೇ ಮಾಡಿರುವಂಥ ಮಸಾಲೆ ಕಡಲೆಕಾಯಿ ಬೀಜ, ಇದು ಕಾಂಗ್ರೆಸ್ ಕಡಲೆ ಬೀಜ ಅಂತ ಕೂಡ ಹೇಳ್ತೀವಿ. ಆಮೇಲೆ ಸ್ವಲ್ಪ ಬೇಯಿಸಿರುವಂಥ ಬಟಾಣಿ ಇಟ್ಕೊಂಡಿದ್ದೀನಿ. ಬಟಾಣಿ ಇದು ಒಣಗಿರೋ ಬಟಾಣಿ, ರಾತ್ರಿ ಒಂದು ರಾತ್ರಿ ಪೂರ್ತಿ ನೆನೆಸಿ ಅದನ್ನು ಕುಕ್ಕರ್ನಲ್ಲಿ 4 ವಿಷಲ್ ಕೂಗಿಸಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಆಲೂಗಡ್ಡೆ ಇದೆ, ಅದಕ್ಕೆ ಸ್ವಲ್ಪ ಉಪ್ಪು, ರೆಡ್ ಚಿಲ್ಲಿ ಪೌಡರ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ, ಕ್ಯಾರೆಟ್ ಸ್ವಲ್ಪ, ಇವೆಲ್ಲ ನಿಮ್ಮ ಇಷ್ಟಕ್ಕೆ ಅನುಸಾರವಾಗಿ ಹೆಚ್ಚು ಕಮ್ಮಿ ಹಾಕ್ಕೊಳ್ಳಿ. ಹಾಗೆಯೇ ಮೀಠಾ ಚಟ್ನಿ, ಖಾರ ಚಟ್ನಿ, ಗ್ರೀನ್ ಚಟ್ನಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಇದರಲ್ಲಿ ಫಸ್ಟ್ ತೊಗೊಂಡಿರುವಂಥ ತರಕಾರಿಗಳನ್ನು ಹಾಕ್ಬಿಡೋಣ. ಸೌತೆಕಾಯಿ, ಟೊಮೆಟೊ, ಈರುಳ್ಳಿ, ಕ್ಯಾರೆಟ್, ಆಮೇಲೆ ಈ ಪುರಿಗಳು, ಪಾಪಡಿಗಳೇನಿದ್ದಾವೆ ಅದನ್ನು ಸ್ವಲ್ಪ ಈ ರೀತಿಯಾಗಿ ಕ್ರಶ್ ಮಾಡಿ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಪುರಿಗಳು. ನೋಡಿ, ಇದು ಮಾಡಿಟ್ಟು 3 ದಿವಸ ಆಯಿತು, ಇವತ್ತಿಗೂ ಗರ್ಗರಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಈ ಪುರಿ ರೆಸಿಪಿ ನಿಮಗೆ ಮಾಡೋದಕ್ಕೆ ಬೇಕು ಅಂದರೆ ನಾನು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಈ ಪಾಪಡಿಗಳನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಇದರಲ್ಲಿ ಪಾನಿಪುರಿಗೆ ನೀವೇನಾದರೂ ಆಲೂಗಡ್ಡೆ ಬಟಾಣಿ ಬೇಯಿಸಿ ಇಟ್ಕೊಂಡಿದ್ರೆ ಅದರಲ್ಲಿ ಒಂದು 2 ಸ್ಪೂನ್ ಹಾಕ್ಕೋಬೋದು, ಇಲ್ಲ ಸಪ್ರೇಟಾಗಿ ಕೂಡ ಹಾಕ್ಕೊಳ್ಳಿ. ಇವಾಗ ಈ ಗ್ರೀನ್ ಚಟ್ನಿ ಹಾಕ್ತೀನಿ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ಖಾರ ಇದೆ. ಸೊ ನಾನು ನೋಡಿಕೊಂಡು ಖಾರ ಹಾಕ್ತೀನಿ, 2 ಸ್ಪೂನನ್ನು ಹಾಕ್ತೀನಿ. ಮೀಠಾ ಚಟ್ನಿ ಹಾಕ್ತೀನಿ. ನೋಡಿ, ಈ ಮೀಠಾ ಚಟ್ನಿ ಮಾಡಿ ಒಂದು 10 ಡೇಸ್ ಆಯಿತು. ಇದರ ಗಾಜ್ ಬಾಟ್ಲಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ತಿಂಗಳವರೆಗೂ ಇಟ್ಕೋಬೋದು. 2 ಸ್ಪೂನಷ್ಟು ಹಾಕ್ತೀನಿ. ಸ್ವಲ್ಪ ಕಾಂಗ್ರೆಸ್ ಕಡಲೆ ಬೀಜ, ಇದು ಮನೆಯಲ್ಲೇ ಮಾಡಿರುವಂಥದ್ದು, ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಸ್ವಲ್ಪ ಸೇವ್, ಹಾಗೆಯೇ ಸ್ವಲ್ಪ ಬೇಯಿಸಿರುವಂಥ ಬಟಾಣಿ, ಸ್ವಲ್ಪ ಉಪ್ಪು, ಇದನ್ನೆಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೋತೀನಿ. ಇವಾಗ ಇದ್ರ ಜೊತೆಗೆ ಕಡಲೆಪುರಿಯನ್ನು ಸೇರಿಸ್ತೀನಿ. ಮಿಕ್ಸ್ ಮಾಡಿದ ತಕ್ಷಣವೇ ನೀವು ಸರ್ವ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ಪುರಿ ಎಲ್ಲ ಮೆತ್ತಗಾಗ್ಬಿಡುತ್ತೆ. ಇನ್ನು ಸ್ವಲ್ಪ ಬೇಕು ಅಂದರೆ ನೀವು ಗ್ರೀನ್ ಚಟ್ನಿಯನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ನಿಂಬೆಹಣ್ಣಿನ ರಸ, ಇದೆಲ್ಲ ಮಸ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಸ್ಟ್ರೀಟ್ ಸ್ಟೈಲ್ನಲ್ಲಿ ಬೇಲ್ಪುರಿ ರೆಡಿಯಾಗಿದೆ, ಇನ್ನು ಸರ್ವ್ ಮಾಡ್ಕೋತೀನಿ. ನೋಡಿ, ಪ್ಲೇಟ್ಗೆ ಸರ್ವ್ ಮಾಡಿದ್ಮೇಲೆ ಬೇಕು ಅನ್ಸಿದ್ರೆ ನೀವು ಬಟಾಣಿಯನ್ನು ಹಾಕ್ಕೊಳ್ಳಿ, ಸ್ವಲ್ಪ ಕಾಂಗ್ರೆಸ್ ಕಡಲೆ ಬೀಜ, ಸ್ವಲ್ಪ ಸೇವ್. ಸೊ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ಈ ನನ್ನ ರೆಸಿಪಿ. ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ದಯವಿಟ್ಟು. ಮತ್ತೆ ಭೇಟಿ ಆಗ್ತೀನಿ ನಮ್ಮ ಮುಂದಿನ ರೆಸಿಪಿಯಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.